ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಅತಿವೃಷ್ಟಿಯಿಂದ ಬೆಳೆಹಾನಿ ಸಂಭವಿಸಿರುವ ಶಿಕಾರಿಪುರ ತಾಲೂಕಿನ ಅಂಜನಪುರ ಹೋಬಳಿ ಹಾಗೂ ಹೊಸರು ಹೋಬಳಿ ರೈತರ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿರುವ ಅವರು ಬೆಳೆಹಾನಿ ಕುರಿತು ಈಗಾಗಲೇ ಅಧಿಕಾರಿಗಳು ಪ್ರಾಥಮಿಕ ಹಾನಿ ವರದಿಯನ್ನು ಸಲ್ಲಿಸಿದ್ದಾರೆ. ಬೆಳೆಹಾನಿ ಕುರಿತು ಕೃಷಿ ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಜಂಟಿ ಸರ್ವೆ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಸರ್ವೆ ಬಳಿಕ ನಿಖರ ವರದಿಯನ್ನು ಪಡೆದು ಆದಷ್ಟು ಶೀಘ್ರ ಪರಿಹಾರವನ್ನು ಒದಗಿಸುವುದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಎಷ್ಟು ಗಿಡ ಹೋಗಿದೆ ಅಂತ ಕೇಳ್ತಾರೆ. ಬಿದ್ದೋಗಿರೋ ಬಿದ್ದಿರೋದು ಎಷ್ಟು ಗಿಡ ಬಿದ್ದ ಸರ್ ಕಾಣ್ತಾ ನೋಡ್ತಾರೆ. ಅಲ್ಲಿ ಕಾಣ್ಸೋ ಸರ್ ಇಲ್ಲಿ ಕಾಣಿಸ್ತಾರೆ. ಇದೆಲ್ಲ ಲೆಕ್ಕ ಮಾಡಿದ್ರಾ? ಮಾಡಿ ಸರ್.